ನಮಸ್ಕಾರ ಪಾಕಸ್ವಾದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳಷ್ಟು ಸರಿ ನಾವು ಮನೆಯಲ್ಲಿ ಪೂರಿ ಮಾಡ್ಕೊಂಡಾಗ ಅದು ಚಪ್ಪಟೆ ಆಗತ್ತೆ ಇಲ್ಲದೇ ಇದ್ರೆ ಹಪ್ಪಳ ಥರ ಗಟ್ಟಿ ಆಗತ್ತೆ ಹಾಗಾಗಿ ಇವತ್ತಿನ ರೆಸಿಪಿಲಿ ನಾನು ಪರ್ಫೆಕ್ಟಾಗಿ ಉಬ್ಬುವಂಥ ಪೂರಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಂತರ 1 ಟೇಬಲ್ ಚಮಚ ಆಗುವಷ್ಟು ಉಪ್ಪಿಟ್ಟಿನ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಿಧಾನಕ್ಕೆ ನೀರನ್ನು ಸೇರಿಸ್ಕೊಳ್ತಾ ನಾನು 1 ಹಿಟ್ಟನ್ನು ಕಲಸ್ಕೊಳ್ತೀನಿ ಹಿಟ್ಟಿನ ಹದ ಚಪಾತಿ ಹಿಟ್ಟಿರುತ್ತಲ್ಲ ಆ ಹದ ಇದ್ದರೆ ಸಾಕು ಮೃದು ಆಗಲೇಬಾರ್ದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ರೂ ಕೂಡ ನಡೆಯುತ್ತೆ ಈ ಥರ ಚೆನ್ನಾಗಿ ನಾದಿಬಿಟ್ಟು ಒಂದು 20 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಈಗ 20 ನಿಮಿಷದ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತಗೊಂಡು ಇದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಚಿಕ್ಕ ಚಿಕ್ಕ ಪೂರಿಯನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಿಟ್ಟನ್ನು ನಾನು ಹಚ್ಕೊಳ್ತಾ ಇಲ್ಲ ಯಾಕಂದರೆ ಅದು ಎಣ್ಣೆ ಕೆಡತ್ತೆ ಆದ ಕಾರಣ ನಾನು ಇಲ್ಲಿ ಸ್ವಲ್ಪ ಎಣ್ಣೆಯನ್ನೇ ಹಚ್ಕೊಂಡು ಪೂರಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಥರ ಸಣ್ಣ ಸಣ್ಣ ಪೂರಿಯನ್ನಾಗಿ ಮಾಡ್ಕೊಳ್ಳಿ ಮತ್ತು ಇನ್ನೊಂದೇನು ಅಂದರೆ ಈ ಪೂರಿ ನೀವು ಲಟ್ಸ್ಕೊಳ್ಳೋದು ತುಂಬ ತೆಳುವಾಗಿ ಲಟ್ಸ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ದಪ್ಪನೇ ಇರಲಿ ದಪ್ಪ ಇದ್ದಾಗಲೇ ಅದು 2 ಪದರಾಗಿ ಉಬ್ಬೋದಕ್ಕೆ ಸಾಧ್ಯ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಚಪ್ಪಟೆ ಆಗೇ ಆಗುತ್ತೆ ಅದು ಹಾಗಾಗಿ ಈ ಥರ ದಪ್ಪಗೆ ವರ್ಕೊಂಡು ಪೂರಿಯನ್ನು ಮಾಡ್ಕೊಳ್ಬೋದು ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಪರ್ಫೆಕ್ಟ್ ಆದ ಪೂರಿಯನ್ನು ನಾವು ಮಾಡ್ಕೊಳ್ಬೋದು ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್